the students. Today start the class Environmental Studies first standard. Environmental Studies start the lesson. Lesson number 3. Lesson number 3. Lesson name Water. Lesson name Water. Okay, water yave rite use agutte maneli matte school alli enakela use martive drinking agirbodu bathing and cooking matte washing vegetables and fruits now vegetables matte fruits kollella wash kododakke water na use martive ade rite toilets kella water na use maarkontive matte inenu pekagutte now clothes kollna wash madodukkuna water ಬೇಕಾಗುತ್ತೆ ಅದೇ ರೀತಿ ಪೇಜ್ ನಂಬರ್ 24 ಅಲ್ಲಿ ಇನ್ನ ಬೇರೆ ಕಡೆ ಎಲ್ಲೆಲ್ಲಿ ವಾಟರ್ ನ ನಾವು ಯೂಸ್ ಮಾಡ್ಕೊಂತೀವಿ ಇನ್ನ ಬೇರೆ ಬೇರೆ ಕೆಲಸಗಳಿಗೆ ಯಾವ ರೀತಿ ವಾಟರ್ ನ ಯೂಸ್ ಮಾಡ್ಕೊಂತೀವಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಲುಕ್ ಅಟ್ ದ ಪಿಕ್ಚರ್ಸ್ ಗಿವನ್ ಬಿಲೋ ಕೊಟ್ಟಿರುವಂತ ಚಿತ್ರಗಳನ್ನ ನೋಡಿ ಸೇ ವೇರ್ ಎಲ್ಸ್ ವಿ ಯೂಸ್ ವಾಟರ್ ಸೇ ಹೇಳೋದು ವೇರ್ ಎಲ್ಸ್ where else ಅಂದ್ರೆ ಬೇರೆ ಕಡೆ ಮತ್ತೊಂದು ಕಡೆ ಅಂತ ಹೇಳ್ತೀವಿ ನಾವು ಅದಕ್ಕೆ where else w h e r e where e l s e else where else ಬೇರೆ ಕಡೆ ನಾವು ಇನ್ನು ಯಾವ ಇದಕ್ಕೆ ನಾವು ವಾಟರ್ ನ ಬಳಸ್ಕೊಂತೀವಿ ಅಂತ ಹೇಳ್ಬಿಟ್ಟು ಪಿಕ್ಚರ್ಸ್ ಕೊಟ್ಟಿದ್ದಾರೆ ಪಿಕ್ಚರ್ಸ್ ಅಬ್ಸರ್ವ್ ಮಾಡಿ ಗಮನಿಸಿ ಆಮೇಲೆ ಅದನ್ನ ಬರೆಯೋಣ ಫಸ್ಟ್ ನೋಡಿ ಪಿಕ್ಚರ್ಸ್ ಕಾಣಿಸ್ತಾ ಇದೆಯಾ ನೋಡಿಲಿ ಏನು ಮಾಡ್ತಿದ್ದಾರೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಏನು ಮಾಡ್ತಿದ್ದಾರೆ ಆ ಮಣ್ಣನ್ನೆಲ್ಲ ಕಲಸ್ತಾ ಇದ್ದಾರೆ ಕಲಸೋದಕ್ಕೆ ಏನು ಬೇಕು ಸಿಮೆಂಟ್ ಎಲ್ಲ ಕಲಸೋದಕ್ಕೆ ಏನು ಬೇಕು ವಾಟರ್ ಬೇಕು ಅದೇ ರೀತಿ ನೆಕ್ಸ್ಟ್ ಒಂದು ಅಬ್ಸರ್ವ್ ಮಾಡಿಲಿ ಇಲ್ಲಿ ಕೌ ಏನು ಮಾಡ್ತಿದೆ ಡ್ರಿಂಕಿಂಗ್ ನೀರನ್ನ ಕುಡಿತಾ ಇದೆ ಓಕೆ ನೆಕ್ಸ್ಟ್ ಥರ್ಡ್ ವನ್ ನೋಡಿಲಿ ಫಾರ್ಮಿಂಗ್ ವ್ಯವಸಾಯ ಮಾಡೋದಕ್ಕೆ ನಾವು ವಾಟರ್ನ ಯೂಸ್ ಮಾಡ್ಕೊಂತೀವಿ ನೆಕ್ಸ್ಟ್ ವಾಷಿಂಗ್ ವೆಹಿಕಲ್ಸ್ ನಾವು ವಾಹನಗಳನ್ನ ತೊಳೆಯೋದಕ್ಕೆ ವಾಟರ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಅಬ್ಸರ್ವ್ ವಾಷಿಂಗ್ ಅನಿಮಲ್ಸ್ ಅನಿಮಲ್ಸ್ನ ತೊಳೆಯೋದಕ್ಕೆ ವಾಟರ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಒಂದು ಅಬ್ಸರ್ವ್ ವಾಟರ್ ಇಂದ ಪ್ಲಾಂಟ್ ಪ್ಲಾಂಟ್ ಗಳಿಗೆ ಏನು ಮಾಡ್ತೀವಿ ವಾಟರ್ನ ಹಾಕ್ತಾ ಇದ್ದಾರೆ ನೋಡಿರಲಿ ಗಮನಿಸ್ತಾ ಇದ್ದೀರಾ ಓಕೆ ನಾವು ಮನೇಲಿ ಅಲ್ದಲೆ ಹೊರಗಡೆನೂ ಕೂಡ ವಾಟರ್ನ ಯೂಸ್ ಮಾಡ್ಕೊತೀವಿ ಯಾವುದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಅದಕ್ಕೆ ಬಿಲ್ಡಿಂಗ್ ಬಿ ಯು ಐ ಎಲ್ ಡಿಂಗ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂದ್ರೆ ಕಟ್ಟೋದಕ್ಕೋಸ್ಕರ ಬಿಲ್ಡಿಂಗ್ ಕಟ್ಟೋದಕ್ಕೋಸ್ಕರ ನಾವು ವಾಟರ್ನ ಯೂಸ್ ಮಾಡ್ಕೊಂತೀವಿ ಬಿಲ್ಡಿಂಗ್ ಸ್ಪೆಲ್ಲಿಂಗ್ ಏನು ಬಿ ಯು ಐ ಎಲ್ ಡಿ ಐ ಎನ್ ಜಿ ಬಿಲ್ಡಿಂಗ್ ನೆಕ್ಸ್ಟ್ ಒನ್ ನೆಕ್ಸ್ಟ್ ಪಿಕ್ಚರ್ ಏನು ಅಬ್ಸರ್ವ್ ಮಾಡಿದ್ರಿ ಕೌ ಡ್ರಿಂಕಿಂಗ್ ಹಸು ಕುಡಿಯೋದಕ್ಕೆ ಅನಿಮಲ್ಸ್ ಡ್ರಿಂಕಿಂಗ್ ಅನಿಮಲ್ಸ್ ಏನ್ ಮಾಡ್ತಾ ಇದೆ ಅನಿಮಲ್ಸ್ ಇಲ್ಲಿ ಒಂದೇ ಒಂದು ಇರಲ್ಲ ಅನಿಮಲ್ ಡ್ರಿಂಕಿಂಗ್ ಯಾವುದು ಕೌ ಕೌ ಕೊಟ್ಟಿದಲ್ವಾ ಕೌ ಡ್ರಿಂಕಿಂಗ್ ಅನಿಮಲ್ ಏನಾಗ್ತಿದೆ ಇದನ್ನ ಕುಡಿತಾ ಇದೆ ನಮಗಲ್ದಲೇ ಬೇರೆಯವ್ರು ಕೂಡ ವಾಟರ್ ಬೇಕು ಅಂತ ಹೇಳಿದೆ ಅಲ್ವಾ ಅದೇ ರೀತಿ ಇನ್ಯಾವುದೇ ಇದಕ್ಕೆ ಅಂತಂದ್ರೆ ಕೌ ಡ್ರಿಂಕಿಂಗ್ ಅನಿಮಲ್ ಡ್ರಿಂಕಿಂಗ್ ಯಾವುದೇ ಅನಿಮಲ್ಸ್ ಆಗಿರ್ಬೋದು ಡಾಗ್ ಆಗಿರ್ಬೋದು ಕ್ಯಾಟ್ ಆಗಿರ್ಬೋದು ಪಫೆಲೋ ಗೋಟ್ ಇವೆಲ್ಲವೂ ಕೂಡ ಏನು ಮಾಡುತ್ತೆ ವಾಟರ್ನ ಡ್ರಿಂಕ್ ಮಾಡುತ್ತೆ ಅನಿಮಲ್ ಡ್ರಿಂಕಿಂಗ್ ಅನಿಮಲ್ಸ್ ಕೈ ನೋಡಿ ಎ ಎನ್ ಐ ಎಮ್ ಇ ಎಲ್ ಅನಿಮಲ್ ಡ್ರಿಂಕಿಂಗ್ ಡಿ ಆರ್ ಐ ಎನ್ ಕೆ ಐ ಎನ್ ಜಿ ಡ್ರಿಂಕಿಂಗ್ ಅನಿಮಲ್ ಡ್ರಿಂಕಿಂಗ್ ನೆಕ್ಸ್ಟ್ ಒನ್ ಥರ್ಡ್ ಒನ್ ಏನು ಮಾಡ್ತಾಯಿದ್ರು ಫಾರ್ಮಿಂಗ್ ಫಾರ್ಮಿಂಗ್
forming FARMING forming forming ಅಂದ್ರೆ ವ್ಯವಸಾಯ ಮಾಡೋದಕ್ಕೆ ನಿಮ್ಮ ಫಾದರ್ಸ್ ಯಾರನ್ನು ತೋಟಗಳು ಮಾಡೋದಕ್ಕೆ ಮತ್ತೆ ಅದೇ ರೀತಿ ಹೊಲ ಗದ್ದೆಗಳನ್ನು ಮಾಡೋದಕ್ಕೆ ಏನು ಬೇಕು ವಾಟ್ ಆರ್ ಬೇಕಲ್ವಾ ನಿಮಗೆ ಒಂದು ಪಿಕ್ಚರ್ಸ್ ತೋರಿಸಿದೆ ಅಲ್ಲ ನೀರು ಹಾಕ್ತಲೇ ಇದ್ರೆ ಪ್ಲಾಂಟ್ಸ್ ಏನಾಗುತ್ತೆ ಡ್ರೈ ಆಗುತ್ತೆ ಅದೇ ನೀರು ಹಾಕೋದ ಮೇಲೆ ಏನಾಗುತ್ತೆ ತುಂಬಾ ಫ್ರೆಶ್ ಆಗುತ್ತೆ ಮತ್ತೆ ಅದರಿಂದ ಏನಾಗುತ್ತೆ ಹೂ ಹಣ್ಣುಗಳೆಲ್ಲ ಬಿಡುತ್ತೆ ಅದೇ ರೀತಿ ನಾವು ಏನಾದರೂ ಬೆಳೆನ ಬೆಳೆಯಬೇಕು ಅಂದ್ರೆ ನಮಗೆ ಏನು ಬೇಕು ವಾಟರ್ ಬೇಕು ಅಬ್ಸರ್ವ್ ಅದಕ್ಕೆ ಫಾರ್ಮಿಂಗ್ ಅಂತೀವಿ ಅದೇ ರೀತಿ ನೆಕ್ಸ್ಟ್ ವಾಟರ್ ನಾವು ಬೇರೆ ಕಡೆ ಯೂಸ್ ಮಾಡ್ಕೊಂತೀವಿ ವಾಷಿಂಗ್ ವೆಹಿಕಲ್ಸ್ ವಾಷಿಂಗ್ ವೆಹಿಕಲ್ ನಾನು ವಾಹನಗಳನ್ನ ತೊಳೆಯೋದಕ್ಕೂ ಕೂಡ ವೆಹಿಕಲ್ಸ್ ವಾಹನಗಳನ್ನ ತೊಳೆಯೋದಕ್ಕೂ ಕೂಡ ಏನು ಮಾಡ್ತೀವಿ ವಾಟರ್ನ ಯೂಸ್ ಮಾಡ್ಕೊಂತೀವಿ ನಾವು ಯೂಸ್ ಮಾಡುವಂತ ಸೈಕಲ್ ಆಗಿರಬಹುದು ಸ್ಕೂಟರ್ ಆಗಿರಬಹುದು ಅಥವಾ ಯಾವುದೇ ವೆರೈಟೀಸ್ ಆಫ್ ವೆಹಿಕಲ್ಸ್ ಆಗಿರಬಹುದು ಅವುಗಳನ್ನ ಏನು ಮಾಡ್ತೀವಿ ಕ್ಲೀನ್ ಮಾಡ್ಕೊಂತೀವಿ ಏನಕ್ಕೆ ಗಲೀಜು ಆಗಿರುತ್ತೆ ಅಕಸ್ಮಾತ್ ಧೂಳು ಕೂತ್ಕೊಂಡಿರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ವಾಶ್ ಮಾಡ್ತೀವಿ ಅದಕ್ಕೆ ವಾಶ್ ಮಾಡಬೇಕು ಅಂದ್ರೆ ಏನು ಬೇಕು ವಾಟರ್ ಬೇಕು ನೆಕ್ಸ್ಟ್ ಅದೇ ರೀತಿ ವಾಷಿಂಗ್ ಅನಿಮಲ್ಸ್ ನೆಕ್ಸ್ಟ್ ಪಿಕ್ಚರ್ಸ್ ಏನಿತ್ತು ಅನಿಮಲ್ಸ್ನ ವಾಶ್ ಮಾಡ್ತೀವಿ ವಾಷಿಂಗ್ ಅನಿಮಲ್ಸ್ ಅನಿಮಲ್ಸ್ ಕೂಡ ವಾಶ್ ಮಾಡ್ತೀವಿ ಯಾವುದು ನಮ್ಮ ಮನೆಯಲ್ಲಿ ನಾವು ಸಾಕುವಂಥ ಡೊಮೆಸ್ಟಿಕ್ ಅನಿಮಲ್ಸ್ ಆದರೆ ಯಾವ್ಯಾವುದು ಡಾಗ್ ಕ್ಯಾಟ್ ಮತ್ತು ಕೌ ಗೋಟ್ ಇಂಥವನ್ನೆಲ್ಲ ಏನು ಮಾಡ್ತೀವಿ ನಾವು ತೊಳಿತೀವಿ ಏನಕ್ಕೆ ಅಂದರೆ ಅವು ನಮ್ಮ ಹತ್ರ ಇಟ್ಕೊಳೋದ್ರಿಂದ ಅವು ಕೂಡ ಏನು ಮಾಡಿರಬೇಕು ಕ್ಲೀನ್ ಆಗಿರಬೇಕು ಅವು ಕೂಡ ಕಾಯಿಲೆಗಳು ಬರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ವಾಶ್ ಮಾಡ್ತಿರ್ತೀವಿ ನೆಕ್ಸ್ಟ್ ಒನ್ ವಾಟರಿಂಗ್ ದ ಪ್ಲ್ಯಾಂಟ್ ಪ್ಲ್ಯಾಂಟ್ಸ್ ನಾವು ಗಿಡಗಳಿಗೂ ಕೂಡ ನೀರುಗಳು ಹಾಕಬೇಕು ಪ್ಲ್ಯಾಂಟ್ಸ್ಗಳಿಗೆ ಯಾವುದೋ ನಾವು ಗಾರ್ಡನ್ ಆಗಿರ್ಬೋದು ಅಥವಾ ತೋಟಗಳಾಗಿರ್ಬೋದು ಅವಕ್ಕೆಲ್ಲ ಏನು ಮಾಡ್ತೀವಿ ನೀರುಗಳನ್ನ ಹಾಕ್ತೀವಿ ಫಾರ್ಮಿಂಗ್ ಅಂದರೆ ವ್ಯವಸಾಯ ಮಾಡೋದಕ್ಕೆ ಮತ್ತು ವಾಟರಿಂಗ್ ಪ್ಲ್ಯಾಂಟ್ಸ್ ಅಂದರೆ ನಾವು ಹಾಕೊಂಡಿರೋಂಥ ಗಿಡಗಳು ಪಾಟಲ್ಲಿ ಹಾಕಿರ್ಬೋದು ಅಥವಾ ಗಾರ್ಡನಲ್ಲಿ ಆಗಿರ್ಬೋದು ಅವಕ್ಕೆಲ್ಲ ಏನು ಮಾಡ್ತೀವಿ ವಾಟರ್ನ ಹಾಕ್ತೀವಿ ನಾವು ಮನೇಲೇ ಡ್ರಿಂಕಿಂಗ್ ವಾಷಿಂಗ್ ಅಷ್ಟೇ ಅಲ್ಲದೆ ಬೇರೆ ಔಟ್ಸೈಡ್ ಯಾವ್ಯಾವ್ದಕ್ಕೂ ಯೂಸ್ ಮಾಡ್ಕೊತೀವಿ ಅಂದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಮನೇನ ಕಟ್ಟೋದಕ್ಕೆ ಬಿಲ್ಡಿಂಗ್ಗೆ ಯೂಸ್ ಮಾಡ್ಕೊತೀವಿ ನೆಕ್ಸ್ಟು ಅನಿಮಲ್ಸ್ ಡ್ರಿಂಕಿಂಗ್ ಯಾವುದು ಅನಿಮಲ್ಸು ಕುಡಿಯೋಕ್ಕೂ ಯೂಸ್ ಮಾಡ್ಕೊಳ್ಳುತ್ತೆ ಯಾವುದೇ ಪ್ರತಿಯೊಂದು ಬರ್ಡ್ಸ್ ಆಗಿರ್ಬೋದು ಅನಿಮಲ್ಸ್ ಆಗಿರ್ಬೋದು ಅವು ಕೂಡ ವಾಟರ್ನ ಡ್ರಿಂಕ್ ಮಾಡ್ತವೆ ನೆಕ್ಸ್ಟ್ ಅದೇ ರೀತಿ ಫಾರ್ಮಿಂಗ್ ಫಾರ್ಮಿಂಗ್ ಅಂದರೆ ವ್ಯವಸಾಯ ಮಾಡೋದು ನಾವು ಹೊಲ ಗದ್ದೆಗಳನ್ನ ಮಾಡ್ತೀವಿ ಯಾವುದಾದ್ರು ಬೆಳೆಯನ್ನು ಬೆಳಿತೀವಲ್ವ ಅದಕ್ಕೆ ನಾವು ಫಾರ್ಮಿಂಗ್ ಅಂತ ಕರಿತೀವಿ ಅದಕ್ಕೆ ನಾವೇನು ಬೇಕು ನೀರು ಬೇಕು ಅದಕ್ಕೆ ನೀರು ಬೇಕೇ ಬೇಕು ನೆಕ್ಸ್ಟ್ ಅದೇ ರೀತಿ ವಾಷಿಂಗ್ ವೆಹಿಕಲ್ಸ್ ನಾವು ವಾಹನಗಳನ್ನ ತೊಳೆಯೋದಕ್ಕೆ ಏನಕ್ಕೆಂದರೆ ನಾವು ಅದ್ರ ಮೇಲೆ ಕೂತ್ಕೊಳ್ತೀವಿ ಗಲೀಜಾಗಿ ನಮ್ಗೆ ಅದರಿಂದ ಏನಾಗುತ್ತೆ ಧೂಳೆಲ್ಲ ಹಂಚ್ಕೊಂಡು ಕಾಯಿಲೆಗಳು ಬರುತ್ತೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ವೆಹಿಕಲ್ಸ್ಗಳನ್ನ ವಾಶ್ ಮಾಡ್ತೀವಿ ನೆಕ್ಸ್ಟ್ ಒಂದು ವಾಷಿಂಗ್ ಅನಿಮಲ್ಸ್ ಅನಿಮಲ್ಸ್ನು ಕೂಡ ಅವು ಕೂಡ ನಮ್ಮಂತೆ ಅಲ್ಲ ಅವು ಜೀವ ಇರೋಂಥ ವಸ್ತುಗಳಲ್ಲ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅವನ್ನು ಕೂಡ ಕ್ಲೀನ್ ಮಾಡ್ತೀವಿ ನೆಕ್ಸ್ಟ್ ಒಂದು ವಾಟರಿಂದ ಪ್ಲ್ಯಾಂಟ್ಸ್ ನಾವು ಗಿಡಗಳಿಗೆ ನೀರನ್ನು ಹಾಕ್ತೀವಿ ವಾಟರಿಂದ ಪ್ಲ್ಯಾಂಟ್ಸ್ ಅಂದರೆ ನಾವು ವಾಟರ್ ಪ್ಲ್ಯಾಂಟ್ಸ್ಗಳಿಗೂ ಕೂಡ ನೀರು ಬೇಕೇ ಬೇಕು ನೆಕ್ಸ್ಟ್ ನೆಕ್ಸ್ಟ್ ಒಂದು ಕ್ವಶನ್ ಕೊಟ್ಟಿದ್ದಾರೆ ಏನು ಫ್ರಮ್ ವೇ ಡು ಯು ಗೆಟ್ ವಾಟರ್ ಫಾರ್ ಯುವರ್ ಹೌಸ್ ಫ್ರಮ್ ವೇ ಡು ಯು ಗೆಟ್ ಫ್ರಮ್ ವೇ ಡು ಯು ಗೆಟ್ ವಾಟರ್ ಫಾರ್ ಯುವರ್ ಹೌಸ್ ಏನಪ್ಪ ಅಂದರೆ
from where ellinda do you get ninu padkontiya enna water na from your house ninna manege ellinda water na tartiya athwa padkontiya nimge na water beke bekalva hagade water ellinda padkontivu navu yave yudinda padkontivi first पिक्चर्स को पिक्चर्स नोड़बिटो टिक मार्क हाँबू इले पिक्चर्स को नोट अब्सर्व मीर नोड़ी बॉय सेंटर निे टैप टैप ऐंमाने वाटर कलेक्ट मोड़ी पाटे तक नोड़ी वाटर अदे रीति एल तकबूद अंतु नोड़ी लेग्स केरे अदे रीति रिवर् नदी तक बरबद पकदल नदी हरतर नदी तकबू अदे रीति नोड़ी वेल बीबू ओवर टैंक आगेबू टैंक अदे रीति बोर्वेल यहाँ ना पड़कबू अंतु पड़कबूद एल ना पड़कबूदे फस्ट रिवर्स रिवर पड़को रिवर नदी नदी पड़को एस अंतो इलामे एंडो वर्क हाको इलाबिटो रिवर नदी अदे रीति नेक्स्ट वन यहाँ पड़कोती अदे रीति लेक हत्या केरे लेकिन केरे पड़कोती नानूँ तरती यहाँ तरती अदे टिक मार्क हाको निम्ब नोटबुक पिक्चर्स को पिक्चर्स नोड़बिटी तक अलग ऐंमो टेक् मार्क हाको नेक्स्ट वन बोर्वेल वेल वेल बावी बावी नेक्स्ट वन बोर्वेल ಕೊಳವೆ ಬಾವಿ ಅಂತ ಹೇಳ್ತೀವಲ್ವಾ ಅಲ್ಲಿಂದ ಪಡ್ಕೊಂಡ್ಬಿಡು ಬೋರ್ವೆಲ್ನಿಂದ ಪಡ್ಕೊಂಡ್ಬಿಡು ಅದೇ ರೀತಿ ನೆಕ್ಸ್ಟ್ ಒನ್ ಟ್ಯಾಂಕ್ ಟ್ಯಾಂಕ್ ಇಂದ ನಾವು ನೀರನ್ನ ಪಡ್ಕೊಂಡ್ಬಿಡು ನೆಕ್ಸ್ಟ್ ಒನ್ ಟ್ಯಾಪ್ ನಲ್ಲಿ ನದಿಗಳಿಂದ ನೀರನ್ನ ಪಡ್ಕೊಂತೀವಿ टैप एल टैंक हर टैप हाकि अलग नाती पड़को ओके ना वाटर पड़को वे डू यू गेट वाटर फॉर युवर हाउस नावेल वाटर पड़कोबूंदे रिवर पड़कोबूद लेक रिवर नेक्स्ट वन लेक केरे पड़कोबूद नेक्स्ट वन वेल बावी कड़ी एनेती सेरता हब्बे बाविया अथवा निम तोटदलो बीरबू अदली मलगालबू अथवा अद्रीर बढ़ता अद्वान नहीं पड़कोबूद अदे रीति नेक्स्ट बोर्वे ना बोर्गल कदस्तीवल तुम हाड़ू बोर्गल कदस्ती अंतर्जल नम भूमिय हाड़ीबिटो अद्रे कूड़ा ना वाटर पड़कोबूद अदे रीति बोर्वेलबिटेनमार टैंक के लोडर आ टैंक कूड़ा ना वाटर पड़कोबूद नेक्स्ट वन टैप नली ना नीर पड़को नेक्स्ट इन हैंड पंप ना बोर्वेल हैंड पंप पंपी पंपे वाटर बे नोड़बू कई बोर्वेल कहूँ
ಅದನ್ನು ಪಂಪ್ ಮಾಡಿದ್ರೆ ಹಿಂಗೆ ಹೊರ್ತೋದ್ರೆ ಏನಾಗುತ್ತೆ, ವಾಟರು ಬರುತ್ತೆ. ಇಷ್ಟು ಕಡೆಯಿಂದ ನಾವು ವಾಟರ್ನ ಪಡ್ಕೊಬೋದು. ಯಾವ್ಯಾವ್ದ್ರಿಂದ? ರಿವರ್ ಆಗಿರ್ಬೋದು, ಲೇಕ್, ವೆಲ್, ಬೋರ್ವೆಲ್, ಟ್ಯಾಂಕ್, ಟ್ಯಾಪ್ ಅಂತ ಇದೆ. ಇಷ್ಟು ಕಡೆಯಿಂದ ನಾವು ವಾಟರ್ನ ಪಡ್ಕೊಬೋದು. ನೆಕ್ಸ್ಟ್ ಒನ್ ನಮಗೆ ಪೇಜ್ ನಂಬರ್ 26 ಅಲ್ಲಿ ಏನಿದೆ, ಪೇಜ್ ನಂಬರ್ 26 ಅಲ್ಲಿ ಸಿಂಗ್ ಆ್ಯಂಡ್ ಎಂಜಾಯ್, ಸಿಂಗ್ ಆ್ಯಂಡ್ ಎಂಜಾಯ್ ಅಂತ ಇದೆ ನೋಡಿ. ಐ ನೀಡ್ ವಾಟರ್, ಐ ನೀಡ್ ವಾಟರ್, ಐ ನೀಡ್ ವಾಟರ್, ಐ ನೀಡ್ ವಾಟರ್ ಫಾರ್ ಡ್ರಿಂಕಿಂಗ್, ಕುಕಿಂಗ್ ಆ್ಯಂಡ್ ಬಾತಿಂಗ್ ಟೂ. ಫಾರ್ ಡ್ರಿಂಕಿಂಗ್, ಕುಕಿಂಗ್ ಆ್ಯಂಡ್ ಬಾತಿಂಗ್ ಟೂ. ಐ ನೀಡ್ ವಾಟರ್, ಐ ನೀಡ್ ವಾಟರ್ ಫಾರ್ ಬಿಲ್ಡಿಂಗ್, ಫಾರ್ಮಿಂಗ್ ಆ್ಯಂಡ್ ಸೈಲಿಂಗ್ ಟೂ. ಸೈಲಿಂಗ್ ಟೂ ಐ ನೀಡ್ ವಾಟರ್, ಐ ನೀಡ್ ವಾಟರ್ ಫಾರ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಮೀ ಆ್ಯಂಡ್ ಯು. ಫಾರ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಮೀ ಆ್ಯಂಡ್ ಯು ಅಂತೇಳಿ. ಐ ನೀಡ್ ವಾಟರ್, ಐ ನೀಡ್ ವಾಟರ್, ನನಗೆ ಏನು ಬೇಕು, ವಾಟರ್ ಬೇಕು. ವಾಷಪ್ಪ ನನಗೆ ವಾಟರ್ ಬೇಕು, ನನಗೆ ವಾಟರ್ ಬೇಕು, ವಾಟರ್ ಬೇಕು. ಏನು ಬೇಕು? ಫಾರ್ ಡ್ರಿಂಕಿಂಗ್ ಕುಡಿಯೋದಕ್ಕೆ, ಕುಕಿಂಗ್ ಅಡುಗೆ ಮಾಡೋದಕ್ಕೆ, ಆ್ಯಂಡ್ ಬಾತಿಂಗ್ ಟೂ ಸ್ನಾನ ಮಾಡೋದಕ್ಕೂ ಕೂಡ. ಯಾವ್ಯಾವುದಕ್ಕೆ? ಕುಡಿಯೋದಕ್ಕೆ ಬೇಕು, ಅಡುಗೆ ಮಾಡೋದಕ್ಕೆ ಬೇಕು, ಆ್ಯಂಡ್ ಬಾತಿಂಗ್ ಸ್ನಾನ ಮಾಡೋದಕ್ಕೂ ಕೂಡ ಏನು ಬೇಕು? ವಾಟರ್ ಬೇಕು. ಮತ್ತೆ ಹೇಳ್ತಿದ್ದಾರೆ, ಐ ನೀಡ್ ವಾಟರ್, ಐ ನೀಡ್ ವಾಟರ್, ನನಗೆ ವಾಟರ್ ಬೇಕು, ವಾಟರ್ ಬೇಕು. ಏನಕ್ಕೆ? ಫಾರ್ ಬಿಲ್ಡಿಂಗ್, ಕಟ್ಟಡಗಳನ್ನ ಕಟ್ಟೋದಕ್ಕೆ ವಾಟರ್ ಬೇಕು. ಫಾರ್ಮಿಂಗ್ ವ್ಯವಸಾಯ ಮಾಡೋದಕ್ಕೆ ವಾಟರ್ ಬೇಕು. ಆ್ಯಂಡ್ ಸೇಲಿಂಗ್, ಸೇಲಿಂಗ್ SAILING ಸೇಲಿಂಗ್, ಸಮುದ್ರದೆಲ್ಲ ಬೋಟೆಲ್ಲ ಪ್ರಯಾಣ ಮಾಡುತ್ತಲ್ಲ, ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋಕೆ ಅಂದರೆ ವಾಟರಲ್ಲಿ ನಾವು ಪ್ರಯಾಣ ಮಾಡೋದಕ್ಕೆ ಸೇಲಿಂಗ್ ಅಂತ ಹೇಳ್ಬಿಟ್ಟು, ಸಮುದ್ರ ಪ್ರಯಾಣ. ಸೇಲಿಂಗ್ ಅಂದರೆ ಸಮುದ್ರ ಪ್ರಯಾಣಕ್ಕೆ ನಾವು ಸೇಲಿಂಗ್ ಅಂತ ಕರಿತೀವಿ. ಶಿಪ್ ಕೂಡೆಲ್ಲ ಹೋಗ್ತವಲ್ವಾ, ಮತ್ತು ಅಲ್ಲಿ ರೋಡ್ ಇರೋದಿಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನೀರಿನ ಮೇಲೆ ಹೋಗ್ತೀವಿ. ಅದಕ್ಕೆ ಸೈಲಿಂಗ್ ಅಂತ ಕರಿತೀವಿ. ಸಮುದ್ರದ ಮೇಲೆ ಅಥವಾ ನೀರಿನ ಮೇಲೆ ಪ್ರಯಾಣ ಮಾಡೋದಕ್ಕೆ ನಾವು ಸೈಲಿಂಗ್ ಅಥವಾ ಸೇಲಿಂಗ್ ಅಂತೀವಿ. ಅದೇ ರೀತಿ ಐ ನೀಡ್ ವಾಟರ್, ಐ ನೀಡ್ ವಾಟರ್, ನನಗೆ ವಾಟರ್ ಬೇಕು, ನೀರು ಬೇಕು. ಫಾರ್ ಪ್ಲ್ಯಾಂಟ್ಸ್ ಸಸ್ಯಗಳಿಗೆ ಬೇಕು, ಆ್ಯಂಡ್ ಅನಿಮಲ್ಸ್ ಪ್ರಾಣಿಗಳಿಗೆ ಬೇಕು. ಮೀ ಆ್ಯಂಡ್ ಯು ನನಗೆ, ಮೀ ಅಂದರೆ ನನಗೆ, ಆ್ಯಂಡ್ ಯು ನಿನಗೂ ಕೂಡ ಏನು ಬೇಕು? ವಾಟರ್ ಬೇಕು. ಯಾವುದ್ಯಾವ್ದಕ್ಕೆ ಬೇಕು? ಕುಕಿಂಗ್, ಡ್ರಿಂಕಿಂಗ್ ಆ್ಯಂಡ್ ವಾಕಿಂಗ್ ಟೂ. ಸ್ನಾನ ಮಾಡೋದಕ್ಕೂ ಕೂಡ, ಕುಡಿಯೋದಕ್ಕೂ ಮತ್ತು ಅಡುಗೆ ಮಾಡೋದಕ್ಕೂ ಬೇಕು. ಅದೇ ರೀತಿ ಬಿಲ್ಡಿಂಗ್, ಫಾರ್ಮಿಂಗ್ ಆ್ಯಂಡ್ ಸೈಲಿಂಗ್, ನಾವು ಬಿಲ್ಡಿಂಗ್ ಕಟ್ಟೋದಕ್ಕೆ ಬೇಕು, ವ್ಯವಸಾಯ ಮಾಡೋದಕ್ಕೆ ಬೇಕು, ಆ್ಯಂಡ್ ಸೈಲಿಂಗ್ ಸಮುದ್ರದಲ್ಲಿ ಪ್ರಯಾಣ ಮಾಡಬೇಕು ಅಂದರೆ ಕೂಡ ನಿಮ್ಗೇನು ಬೇಕು? ವಾಟರ್ ಬೇಕು. ಐ ನೀಡ್ ವಾಟರ್, ಐ ನೀಡ್ ವಾಟರ್ ಫಾರ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಮೀ ಆ್ಯಂಡ್ ಯು. ಮತ್ತು ಸಸ್ಯಗಳಿಗೆ ಬೇಕು, ಮತ್ತು ಪ್ರಾಣಿಗಳಿಗೆ ಬೇಕು. ಅದೇ ರೀತಿ ನನಗೂ ಬೇಕು, ನಿನಗೂ ಕೂಡ ಏನು ಬೇಕು? ವಾಟರ್ ಬೇಕು. ಓಕೆ, ವಾಟರು ಎಷ್ಟು ಇಂಪಾರ್ಟೆಂಟು, ಮತ್ತು ಅದನ್ನು ಹೇಗೆ ಕಲೆಕ್ಟ್ ಮಾಡ್ಕೊತೀವಿ, ನಾವು ಹೀಗೆ ಅದನ್ನು ಪಡ್ಕೊತೀವಿ, ಮತ್ತು ಏನಕ್ಕೆಲ್ಲ ಬಳಸ್ಕೊತೀವಿ ಅಂತ ಹೇಳ್ಬಿಟ್ಟು. ಅದು ಓಕೆ ಚಿಲ್ಡ್ರನ್ಸ್, ಗೊತ್ತಾಗಿದೆಯಾ? ಏನಪ್ಪ ಅಂತಂದರೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 26 ಅಲ್ಲಿ ಮೈಮ್ ದೀಸ್ ಆ್ಯಕ್ಷನ್ಸ್ ಅಂತ ಇದೆ. ಮೈಮ್ ದೀಸ್ ಆ್ಯಕ್ಷನ್ಸ್ ಅಂದರೆ ಏನು ಮಾಡಬೇಕು? ಮೈಮ್ ಅಂದರೆ ಮಿಮಿಕ್ರಿ ಮಾಡೋದೆಲ್ಲ ಕೇಳಿದ್ದೀರಲ್ವ ನೀವು,
ಆ ಮಿಮಿಕ್ರಿನ ನೀವು ಮಾಡಬೇಕು. ಯಾವ ರೀತಿನಪ್ಪ, ಯಾವ್ಯಾವ ಕೊಟ್ಟಿದ್ದಾರೆ ಮೈಮ್ ದಿಸ್ ಆಕ್ಷನ್ಸ್ ಅಂತಂದರೆ, ಅಲ್ಲಿ ನಟನೆ ಮಾಡೋದು. ಆ್ಯಕ್ಷನ್ಸ್ ಅಂದರೆ ನಟನೆ ಮಾಡೋದು, ಒಬ್ಬರು ಮಾಡಿದ್ದು ನೋಡ್ಬಿಟ್ಟು ಇನ್ನೊಬ್ರು ಮಾತಾಡೋದಾಗಿರ್ಬೋದು, ಒಬ್ಬರು ನಡೆಯೋದನ್ನ ಇನ್ನೊಬ್ರು ನಡೆಯೋದಾಗಿರ್ಬೋದು, ಅಥವಾ ಅದೇನೋ ಮಾಡೋದನ್ನೆಲ್ಲ ಅದನ್ನು ಅನುಕರಣೆ ಮಾಡೋದಕ್ಕೆ ನಾವು ಮೈಮ್ ಆ್ಯಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವ್ಯಾವ ಕೊಟ್ಟಿದ್ದಾರೆ, ಫಸ್ಟು ಡ್ರಿಂಕಿಂಗ್. ಡ್ರಿಂಕಿಂಗ್ ಅಂದರೆ ಕುಡಿಯೋದನ್ನೇ ಆ್ಯಕ್ಷನ್ ಮಾಡಿರೋದು. ಈಗ ಸಾಮಾನ್ಯವಾಗಿ ನಾವು ಈ ರೀತಿ ತೋರಿಸ್ತೀವಲ್ವಾ, ಅದೇ ರೀತಿ ಡ್ರಿಂಕ್ ಮಾಡೋದನ್ನ ಗುಟ್ಕುಸೋದಾಗಿರ್ಬೋದು, ನಾವು ಕುಡಿಯೋದಾಗಿರ್ಬೋದು, ಅದನ್ನು ಮೂಮೆಂಟ್ ತೋರಿಸೋದು, ಮಾತಲ್ಲಿ ಹೇಳ್ದಲೇ ಆ್ಯಕ್ಷನ್ ಮಾಡೋದಕ್ಕೆ ತೋರಿಸೋದಕ್ಕೆ ಮೈಮ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಫಸ್ಟ್ ಏನಿದೆ, ಡ್ರಿಂಕಿಂಗ್ ಇದೆ. ಅದೇ ರೀತಿ ವಾಷಿಂಗ್ ಫೇಸ್, ಫೇಸನ್ನು ವಾಶ್ ಮಾಡೋದಾಗಿರ್ಬೋದು, ಅದನ್ನು ಕೂಡ ಏನು ಮಾಡಬೇಕು, ಆ್ಯಕ್ಷನ್ ಮಾಡಿಬಿಟ್ಟೆ ತೋರಿಸ್ಬೇಕು. ಇದನ್ನು ಲಿಪ್ ಮೂಮೆಂಟಲ್ಲಿ ಹೇಳ್ದಲೇ ಸುಮ್ಮನೆ ಆ್ಯಕ್ಷನ್ ಮಾಡೋದು. ನೆಕ್ಸ್ಟ್ ರೋವಿಂಗ್ ದ ಬೋಟ್, ಬೋಟು ತೇಲೋದು, ನೀರಿನಲ್ಲಿ ಬೋಟು ತೇಲುತ್ತಲ್ಲ ಆ ರೀತಿ ಆ್ಯಕ್ಷನ್ ಮಾಡಿ ತೋರಿಸೋದು. ನೆಕ್ಸ್ಟು ಫ್ಲೋವಿಂಗ್ ರಿವರ್, ನೀರು ಹರಿಯುತ್ತಲ್ಲ ನದಿ ಹರಿಯೋದನ್ನು ಆ್ಯಕ್ಷನ್ ಮಾಡಿ ತೋರಿಸೋದು. ನೆಕ್ಸ್ಟ್ ಬಾತಿ, ಸ್ನಾನ ಮಾಡೋದಾಗಿರ್ಬೋದು, ಸ್ನಾನ ಮಾಡೋದನ್ನು ಆ್ಯಕ್ಷನ್ ಮಾಡಿ ತೋರಿಸೋದು. ನೆಕ್ಸ್ಟ್ ಅದೇ ರೀತಿ ವಾಷಿಂಗ್ ಕ್ಲಾತ್ಸ್, ವಾಷಿಂಗ್ ಕ್ಲಾತ್ಸ್ ಬಟ್ಟೆಗಳನ್ನ ಒಗೆಯೋದಾಗಿರ್ಬೋದು. ಅದೇ ರೀತಿ ಡ್ರಾಗ್ ಡ್ರಿಂಕಿಂಗ್ ವಾಟರ್, ನಾಯಿ ನೀರನ್ನ ಕುಡಿಯೋದನ್ನ ಆ್ಯಕ್ಷನ್ ಮಾಡಿ ತೋರಿಸುವಂಥದ್ದು. ಯಾವ ರೀತಿ ನಾಯಿ ಬೆಂಡಾಗುತ್ತೆ ಮತ್ತು ನೀರನ್ನ ಯಾವ ರೀತಿ ಕುಡಿಯುತ್ತೆ ಅದನ್ನ ಏನು ಮಾಡಬೇಕು, ಆ್ಯಕ್ಷನ್ ಮಾಡಿ ತೋರಿಸುವಂಥದ್ದು. ನೆಕ್ಸ್ಟ್ ವಾಟರಿಂಗ್ ದ ಪ್ಲ್ಯಾಂಟ್ಸ್, ನಾವು ಗಿಡಗಳಿಗೆ ನೀರು ಹಾಕೋದನ್ನ ಆ್ಯಕ್ಷನ್ ಮಾಡಿ ತೋರಿಸೋದು. ಇಷ್ಟನ್ನೆಲ್ಲ ನಾವು ಆ್ಯಕ್ಷನ್ ಮಾಡಿ ಮನೇಲಿ ಹೇಳ್ತೀರಾ, ಇದನ್ನು ಅವರು ನೋಡ್ಬಿಟ್ಟು ಓ ನನ್ನ ಮಗ ಇದನ್ನೇ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರು ಐಡೆಂಟಿಫೈ ಮಾಡಬೇಕು, ಗುರುತಿಸ್ಬೇಕು. ಗೊತ್ತಾಗ್ತಿದೆಯಾ, ಇವನ್ನೆಲ್ಲ ನೀವು ಮನೇಲಿ ಆ್ಯಕ್ಷನ್ ಮಾಡೋಣ ಟ್ರೈ ಮಾಡಿ. ಯಾವ್ಯಾವುದು, ಡ್ರಿಂಕಿಂಗ್ ಕುಡಿಯೋದಾಗಿರ್ಬೋದು, ವಾಷಿಂಗ್ ಫೇಸ್ ಮುಖ ತೊಳೆಯೋದಾಗಿರ್ಬೋದು, ರೋವಿಂಗ್ ದ ಬೋಟ್ ಬೋಟ್ ದೋಣಿ ತೇಲೋದಾಗಿರ್ಬೋದು. ನೆಕ್ಸ್ಟ್ ಅದೇ ರೀತಿ ಫ್ಲೋವಿಂಗ್ ರಿವರ್ಸ್, ನದಿ ಹರಿಯೋಸ್ ಯಾವ ರೀತಿ ಹರಿತಿ ಯಾವ ರೀತಿ ಹೋಗುತ್ತೆ. ನೆಕ್ಸ್ಟ್ ಬಾತಿಂಗ್, ಸ್ನಾನ ಮಾಡೋದು ಬಾತಿಂಗ್. ನೆಕ್ಸ್ಟ್ ವಾಷಿಂಗ್ ಕ್ಲಾತ್ಸ್, ಬಟ್ಟೆಗಳನ್ನ ತೊಳೆಯೋದಾಗಿರ್ಬೋದು. ನೆಕ್ಸ್ಟ್ ಡಾ ಡ್ರಿಂಕಿಂಗ್ ವಾಟರ್, ನಾಯಿ ನೀರು ಕುಡಿಯೋದನ್ನ ಆ್ಯಕ್ಷನ್ ಮಾಡಿ ತೋರಿಸ್ಬೇಕು. ನೆಕ್ಸ್ಟ್ ವಾಟರಿಂಗ್ ದ ಪ್ಲ್ಯಾಂಟ್ಸ್, ನಾವು ಗಿಡಗಳಿಗೆ ನೀರು ಹಾಕೋದನ್ನು ಕೂಡ ಆ್ಯಕ್ಷನ್ ಮಾಡಿ ತೋರಿಸುವಂಥದ್ದು. ಇದಕ್ಕೆ ಮೈಮ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಇದೇ ನಿಮಗೆ ಹೋಮ್ ವರ್ಕು, ಇದನ್ನೇ ನೀವು ಮಾಡಬೇಕು. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್.